ಸಿದ್ದರಾಮಯ್ಯ ಆಪ್ತರನ್ನ ಡಿಕೆ ಶಿವಕುಮಾರ್ ಕೆಣಕ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತರ ಸುದ್ದಿಗೆ ಬಂದ ಡಿಕೆ ಶಿವಕುಮಾರ್ ಅವರಿಗೆ ಜಮೀರ್ ಅವರು ಒಂದು ಡಿಚ್ಚಿ ಕೊಟ್ಟಿದ್ದಾರೆ. ಹೆಂಗೆ ಅಂದ್ರೆ ಮಾತಿನ ಮೂಲಕವಾಗಿ ಸಿದ್ದು ಆಪ್ತ ಎಂಬಿ ಪಾಟೀಲ್ ಹೇಳಿಕೆಗೆ ಟಕ್ಕರ್ ಇದು. ಮತ್ತೆ ಸಿದ್ದರಾಮಯ್ಯ ಅವರ ಸಿಎಂ ಜಪವನ್ನ ಈಗ ಜಮೀರ್ ಅಹಮದ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಸಿಎಂ ಆಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಚಾಮರಾಜಪೇಟೆಯ ಸೀತಾನಹಳ್ಳಿ ಮಾರಮ್ಮ ಜಾತ್ರೆಯಲ್ಲಿ ಈ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನೀವು ಕೂಡ ಸಿದ್ದರಾಮಯ್ಯ ಅವರು ಸಿಎಂ ಆಗಲಿ ಅಂತ ಪ್ರಾರ್ಥಿಸಿ ಅಂತ ಜಮೀರ್ ಅವರು ಹೇಳಿದ್ದಾರೆ. ಸೊ ಇದು ಜಮೀರ್ ಅಹಮದ್ ಅವರು ಚಾಮರಾಜಪೇಟೆಯ ಸೀತಾನಹಳ್ಳಿ ಮಾರಮ್ಮ ಜಾತ್ರೆಯಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆ ಪ್ರಾರ್ಥನೆಯಲ್ಲಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಸಿಎಂ ಆಗಲಿ ಅಂತ ಹೇಳಿ. ನೀವು ಕೂಡ ಪ್ರಾರ್ಥನೆ ಮಾಡಿ ಸಿದ್ದರಾಮಯ್ಯನವರು ಸಿಎಂ ಆಗಲಿ ಅಂತ ಹೇಳಿ. ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ರೀತಿ ಟಕ್ಕರ್ ಕೊಟ್ಟಂಗೆ. ಪ್ರತಿ ವರ್ಷ ಅದ್ಧೂರಿಯಾಗಿ ಆಹ್ವಾನ ಅಂದ್ಕೊಂಡಿದ್ರಿ, 2 ವರ್ಷದಿಂದ ಮಾಡಕ್ಕೆ ಸಾಧ್ಯ ಇಲ್ಲ, ಕರೋನಾ ಹಿನ್ನೆಲೆಯಲ್ಲಿ ಇವತ್ತು ಮೊದಲನೇ ವರ್ಷ ಮಾಡಿದಿರ. ಎಲ್ಲ ನಮ್ಮ ಊರಿಗೂ ಸಮಾಜಕ್ಕೆ ರಾಜ್ಯಕ್ಕೆ ಒಳ್ಳೇದಾಗಿದ್ದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲ ನಾನು ಕೇಳ್ಕೊಳೋದು ಇಷ್ಟೇ, ನೀವು ಯಾವ್ಯಾವ ದೇವ್ರ ತಾವು ಪ್ರಾರ್ಥನೆ ಮಾಡ್ತೀರಾ ಅವಾಗ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕಂತ ತಾವು ಪ್ರಾರ್ಥನೆ ಮಾಡಬೇಕು. ಪ್ರತಿ ವರ್ಷ ಅದ್ಧೂರಿಯಾಗಿ ಆಹ್ವಾನ ಅಂದ್ಕೊಂಡಿದ್ರಿ, 2 ವರ್ಷದಿಂದ ಮಾಡಕ್ಕೆ ಸಾಧ್ಯ ಇಲ್ಲ, ಕರೋನಾ ಹಿನ್ನೆಲೆಯಲ್ಲಿ ಇವತ್ತು ಮೊದಲನೇ ವರ್ಷ ಮಾಡಿದಿರ. ಎಲ್ಲ ನಮ್ಮ ಊರಿಗೂ ಸಮಾಜಕ್ಕೆ ರಾಜ್ಯಕ್ಕೆ ಒಳ್ಳೇದಾಗಿದ್ದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲ ನಾನು ಕೇಳ್ಕೊಳೋದು ಇಷ್ಟೇ, ನೀವು ಯಾವ್ಯಾವ ದೇವ್ರ ತಾವು ಪ್ರಾರ್ಥನೆ ಮಾಡ್ತೀರಾ ಅವಾಗ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕಂತ ತಾವು ಪ್ರಾರ್ಥನೆ ಮಾಡಬೇಕು. ಪ್ರತಿ ವರ್ಷ ನನ್ನ ಸೌದಿಗೆ ಸುಖೇಶ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಏಟಿಗೆ ಏಟ ಅಥವಾ ಚಾಟಿ ಏಟ ಏನಂತ ಕರಿಬೇಕು ಸುಖೇಶ್ ಇದನ್ನ? ಒಂದಕ್ಕೂ ಸ್ಪಷ್ಟ, ಕಾಂಗ್ರೆಸ್ ನಲ್ಲಿ ಸಿಎಂ ರೇಸ್ ನ ವಿವಾದ ಒಂದು ಹಂತಕ್ಕೆ ತಣ್ಣಗಾಗಿತ್ತು. ಆದ್ರೆ ಈ ಮೊದಲು ಈ ವಿವಾದವನ್ನು ಹುಟ್ಟಾಕದಂತರು ಶಾಸಕ ಜಮೀರ್ ಅಹಮದ್ ಖಾನ್. ಈಗ ಪುನಃ ಅಂತದ್ದೇ ಮತ್ತೊಂದು ವಿವಾದಕ್ಕೆ ಮತ್ತೆ ಅಡಿಪಾಯವನ್ನು ಹಾಕುವಂತ ಕೆಲಸವನ್ನ ಜಮೀರ್ ಅಹಮದ್ ಖಾನ್ ಮಾಡದಂತೆ ಕಾಣಿಸ್ತಾ ಇದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದಂತ ಜಮೀರ್ ಅಹಮದ್ ಖಾನ್ ಪುನಃ ಮುಂದಿನ ಮುಖ್ಯಮಂತ್ರಿ ಹೇಳಿಕೆಗೆ ಚಾಲನೆ ಕೊಡುವ ಮೂಲಕ ಕಾಂಗ್ರೆಸ್ ನಲ್ಲಿ ಚುನಾವಣಾ ವರ್ಷದ ಆರಂಭದಲ್ಲೇ ಸಿಎಂ ಕುರ್ಚಿಯ ಆಂತರಿಕ ಕಲಹ ಭುಗಿಲೇಳ್ಲಿಕ್ಕೆ ಏನ್ ಬೇಕು ಆ ಕೆಲಸವನ್ನ ಜಮೀರ್ ಅಹಮದ್ ಖಾನ್ ಮಾಡದಂತೆ ಕಾಣಿಸ್ತಾ ಇದೆ. ಓಕೆ, ಬಟ್ ಇವತ್ತಾಗಿರುವಂತ ಡಿ ಕೆ ಶಿವಕುಮಾರ್ ಅವ್ರದ್ದು ಎಂ ಬಿ ಪಾಟೀಲ್ ಅವ್ರದ್ದು ಬೆಳವಣಿಗೆ ಮಧ್ಯದಲ್ಲಿ ಜಮೀರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಂಗಿದೆ ಇದು. ಖಂಡಿತ ಹೌದು, ಯಾಕಂತಂದ್ರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ವರ್ಸಸ್ ಬಿಜೆಪಿಯ ಕೆಲವು ಸಚಿವರ ನಡುವೆ ನಡೆಸಿರುವಂತಹ ಜಟಾಪಟಿ, ಈ ಮಧ್ಯದಲ್ಲಿ ಇವತ್ತು ತಮ್ಮದೇ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ಎಂ ಬಿ ಪಾಟೀಲ್ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಆಡಿದಂತ ಮಾತು, ಈ ಎಲ್ಲಾ ಬೆಳವಣಿಗೆಗಳ ಮಧ್ಯದಲ್ಲಿ ಇವತ್ತೇ ಶಾಸಕ ಜಮೀರ್ ಅಹಮದ್ ಖಾನ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರ ಹೆಸರು ಬರಬೇಕು ಅಥವಾ ಸಿದ್ದರಾಮಯ್ಯ ಬರಬೇಕು ಅನ್ನುವಂತ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ರಾಜಕಾರಣದಲ್ಲಿ ಮೇಲಾಟದಲ್ಲಿ ನಮ್ದು ಒಂದ್ ಕೈ ಇರ್ಲಿ ಅನ್ನುವಂತ ರೀತಿಯ ವರ್ತನೆ ಇದ್ದಂತೆ ಕಾಣಿಸ್ತಾ ಇದೆ. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈ ವರ್ಷ ಅದ್ಧೂರಿಯಾಗಿ ಆಹ್ವಾನ ಅಂದ್ಕೊಂಡಿದ್ರಿ, 2 ವರ್ಷದಿಂದ ಮಾಡಕ್ ಸಾಧ್ಯ ಇಲ್ಲ, ಕರೋನಾ ಹಿನ್ನೆಲೆಯಲ್ಲಿ ಇವತ್ತು ಮೊದಲನೇ ವರ್ಷ ಮಾಡಿದಿರ. ಎಲ್ಲ ನಮ್ಮ ಊರಿಗೂ ಸಮಾಜಕ್ಕೆ ರಾಜ್ಯಕ್ಕೆ ಒಳ್ಳೇದಾಗಿದ್ದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲ ನಾನು ಕೇಳ್ಕೊಳೋದು ಇಷ್ಟೇ, ನೀವು ಯಾವ್ಯಾವ ದೇವ್ರ ತಾವು ಪ್ರಾರ್ಥನೆ ಮಾಡ್ತೀರಾ ಅವಾಗ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕಂತ ತಾವು ಪ್ರಾರ್ಥನೆ ಮಾಡಬೇಕು. ಪ್ರತಿ ವರ್ಷ ಅದ್ಧೂರಿಯಾಗಿ ಆಹ್ವಾನ ಅಂದ್ಕೊಂಡಿದ್ರಿ, 2 ವರ್ಷದಿಂದ ಮಾಡಕ್ಕೆ ಸಾಧ್ಯ ಇಲ್ಲ, ಕರೋನಾ ಹಿನ್ನೆಲೆಯಲ್ಲಿ ಇವತ್ತು ಮೊದಲನೇ ವರ್ಷ ಮಾಡಿದಿರ. ಎಲ್ಲ ನಮ್ಮ ಊರಿಗೂ ಸಮಾಜಕ್ಕೆ ರಾಜ್ಯಕ್ಕೆ ಒಳ್ಳೇದಾಗಿದ್ದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲ ನಾನು ಕೇಳ್ಕೊಳೋದು ಇಷ್ಟೇ, ನೀವು ಯಾವ್ಯಾವ ದೇವ್ರ ತಾವು ಪ್ರಾರ್ಥನೆ ಮಾಡ್ತೀರಾ ಅವಾಗ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕಂತ ತಾವು ಪ್ರಾರ್ಥನೆ. ಇದೊಂದು ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಮೆಸೇಜ್ ಇದ್ದಂಗಿದೆ. ಸಿದ್ದರಾಮಯ್ಯನವರ ತಂಟೆಗೆ ಬಂದರೆ, ಸಿದ್ದರಾಮಯ್ಯನವರ ಆಪ್ತರ ತಂಟೆಗೆ ಬಂದರೆ ಹುಷಾರ್ ಅಂತ ನೇರವಾಗಿ ಹೇಳೋಕ್ಕಾಗದೇನೆ ಸಿದ್ದರಾಮಯ್ಯನವ್ರನ್ನ ಸಿಎಂ ಮಾಡಿ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಕಾಂಕ್ಷಿ, ಈಗ ಸಿಎಂ ಆಗಲೇಬೇಕು ಶತಾಯಗತಾಯ ಅಂತ ಪ್ರಯತ್ನ ಪಡ್ತಾ ಇರುವಂಥವ್ರು. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಎಂ ಬಿ ಪಾಟೀಲ್ ಅವರ ವಿಚಾರದಲ್ಲಿ ಮಾತನಾಡಿದ್ದನ್ನು ನೋಡಿದಾಗ, ಪಕ್ಷದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ನೋಡ್ತಾ ಇದ್ದಾಗ ಅವಾಗ ಅವಾಗ ತೇಲಿ ಬಿಡುವಂಥ ಕೆಲಸ, ಹೇಳಿಕೆಗಳನ್ನು ಕೊಡ್ತಾರೆ ನೇರವಾಗಿನೆ ಸಿದ್ದರಾಮಯ್ಯನವರು ಸಿಎಂ ಆಗಲಿ ಅಂತ ಹೇಳಿ. ಆ ಮೂಲಕ ಏನು ಡಿ ಕೆ ಶಿವಕುಮಾರ್ನ ಹಿಂಗೆ ಮಾಡಬೇಕು, ಡಿ ಕೆ ಶಿವಕುಮಾರ್ಗೆ ಅವಕಾಶ ಇಲ್ಲ, ನೀವು ನಮ್ಮ ತಂಟೆಗೆ ಬಂದರೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ಈ ಮೆಸೇಜ್ಗಳು ಕೊಡ್ತಾ ಇರೋದು ಕಾಣಿಸ್ತಾ ಇದೆ. ಹಿಂದೆಯೂ ಕೂಡ ಇದೇ ರೀತಿಯಾಗಿ ಕೊಟ್ಟಿದ್ರು. ಆಗಲೂ ಗಮನಿಸ್ಕೊಳ್ಳಿ, ಆಗಲೂ ಇಂಥದ್ದೇ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಗಿತ್ತು, ಈಗಲೂ ಒಂದಿಷ್ಟು ಬೆಳವಣಿಗೆಗಳಾಗಿತ್ತು. ಆ ಸಂದರ್ಭದಲ್ಲೇ ಜಮೀರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ದಾಗ ಏಕಾಏಕಿ ಯಾಕೆ ಬರಬೇಕಾಗಿತ್ತು ಸಿದ್ದರಾಮಯ್ಯ ಅವರು ಸಿಎಂ ಅನ್ನುವಂಥ ವಿಚಾರ? ಇವತ್ತಿನ ದಿನಾನೇ ಬರಬೇಕಾಗಿತ್ತು ಯಾಕೆ? ಎಂ ಬಿ ಪಾಟೀಲ್ ಅವ್ರದ್ದು ಮತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಎಲ್ಲ ಬೆಳವಣಿಗೆ ಆದಾಗಲೇ ಇಂಥ ಹೇಳಿಕೆ ಯಾಕೆ ಬರಬೇಕಾಗಿತ್ತು?